ನಮಸ್ಕಾರ, ಮುಖ್ಯಾಂಶಗಳು. ದೇಶದ 129 ಜಿಲ್ಲೆಗಳ ನಗರಗಳಿಗೆ ಅನಿಲ ಪೂರೈಸುವ ಯೋಜನೆಗೆ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಭೇಟಿ, 5 ಮಹತ್ವದ ಒಡಂಬಡಿಕೆಗಳಿಗೆ ಸಹಿ. ಮೆಟ್ರೋ ರೈಲು ಸೇವೆಗೆ 6 ಬೋಗಿಗಳ ಇನ್ನೊಂದು ರೈಲು ಸೇರ್ಪಡೆ, ಎಚ್ಡಿ ಕುಮಾರಸ್ವಾಮಿ ಅವರಿಂದ ಹಸಿರು ನಿಶಾನೆ. ವ್ಯಾಪಾರಿಗಳಿಗೆ ಬಡ್ಡಿರಹಿತ ಕಿರುಸಾಲ ನೀಡುವ ಮಹತ್ವದ ಬಡವರ ಬಂಧು ಯೋಜನೆಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ. ವಾರ್ತೆಗಳ ವಿವರ. 129 ಜಿಲ್ಲೆಗಳ ನಗರಗಳಿಗೆ ಅನಿಲ ಪೂರೈಸುವ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಸರ್ಕಾರ ಶುದ್ಧ ಇಂಧನ ಪೂರೈಸುವ ಉದ್ದೇಶದಿಂದ 26 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನೊಳಗೊಂಡಿರುವ ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ಪರಿಸರ ಸ್ನೇಹಿ ಮತ್ತು ಕಡಿಮೆ ದರದಲ್ಲಿ ನೈಸರ್ಗಿಕ ಅನಿಲ ಒದಗಿಸುವ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. 9ನೇ ನಗರ ಅನಿಲ ವಿತರಣಾ ಯೋಜನೆ ಬಿಡ್ಡಿಂಗ್ ಅನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಅನುಮೋದಿಸಿತ್ತು. ಅನಿಲ ವಿತರಣಾ ಯೋಜನೆ ಕಾರ್ಯಾರಂಭಕ್ಕೆ ಪ್ರಧಾನಿಯವರು ಇಂದು ಚಾಲನೆ ನೀಡಲಿದ್ದಾರೆ. ಇದರಲ್ಲಿ ಕರ್ನಾಟಕದ ಚಿತ್ರದುರ್ಗ, ದಾವಣಗೆರೆ, ಉಡುಪಿ, ಬಳ್ಳಾರಿ, ಗದಗ, ಬೀದರ್, ದಕ್ಷಿಣ ಕನ್ನಡ ಮತ್ತು ರಾಮನಗರ ಜಿಲ್ಲೆಯ ಭೌಗೋಳಿಕ ಪ್ರದೇಶದ ನಗರಗಳು ಒಳಗೊಂಡಿವೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಿಡ್ನಿಯಲ್ಲಿಂದು ಅಲ್ಲಿನ ಪ್ರಧಾನಿ ಸ್ಕಾಟ್ ಮಾರಿಸನ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ವೇಳೆ ಕೃಷಿ, ಸಂಶೋಧನೆ, ಶಿಕ್ಷಣ, ಉನ್ನತ ಶಿಕ್ಷಣ, ವಾಣಿಜ್ಯ, ಹೂಡಿಕೆ ಸೇರಿದಂತೆ ಪ್ರಮುಖ ವಲಯಗಳಲ್ಲಿ 5 ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ಬಂಡವಾಳ ಹೂಡಿಕೆ ವೃದ್ಧಿಸುವುದು ಒಪ್ಪಂದಗಳ ಉದ್ದೇಶವಾಗಿದೆ. ಇದಕ್ಕೂ ಮುನ್ನ ರಾಷ್ಟಪತಿಯವರಿಗೆ ಗೌರವ ವಂದನೆ ನೀಡಲಾಯಿತು. ಬಳಿಕ ಆಸ್ಟ್ರೇಲಿಯಾ ಹಣಕಾಸು ಪರಾಮರ್ಶೆ ಭಾರತ ವಾಣಿಜ್ಯ ಸಮಾವೇಶದಲ್ಲಿ ರಾಮನಾಥ್ ಕೋವಿಂದ್ ಭಾರತ ಮತ್ತು ಆಸ್ಟ್ರೇಲಿಯಾ ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಮಾನವೀಯ ಘನತೆ ಸೇರಿದಂತೆ ಅನೇಕ ವಿಷಯಗಳಲ್ಲಿ ಸಾಮ್ಯತೆ ಹೊಂದಿವೆ. ಜಾಗತೀಕರಣದ ಲಾಭವನ್ನು ಎರಡೂ ದೇಶಗಳು ಪಡೆದಿದ್ದು ಆರ್ಥಿಕತೆ ಪ್ರಗತಿಯಲ್ಲಿ ಒಗ್ಗೊಟ್ಟಿಗೆ ಸಾಗಿವೆ ಎಂದರು. The values of democracy, pluralism and human dignity, the English language and the belief that at the simplest, most basic level, business, trade and technology must... ಜಾಗತೀಕರಣದ ಆರ್ಥಿಕತೆಗೆ ಭಾರತ ಬದ್ಧವಾಗಿದ್ದು ವಿದೇಶಿ ಉದ್ಯಮಗಳನ್ನು ಆಕರ್ಷಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಡಿಜಿಟಲ್ ಆರ್ಥಿಕತೆ ವಿದೇಶಿ ನೇರ ಬಂಡವಾಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸುತ್ತಿದೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ ಶೇಕಡ 8.2 ವೃದ್ಧಿಯಾಗಿದ್ದು ಉದ್ಯಮ ಸ್ನೇಹಿ ಸೂಚ್ಯಂಕ ಪಟ್ಟಿಯಲ್ಲಿ 142ನೇ ಸ್ಥಾನದಿಂದ 77ನೇ ಸ್ಥಾನಕ್ಕೇರಿದೆ. ಮೇಕ್ ಇನ್ ಇಂಡಿಯಾ ಸಹ ಭಾರತದ ಆರ್ಥಿಕ ಪ್ರಗತಿಗೆ ಕೊಡುಗೆ ನೀಡುತ್ತಿದೆ ಎಂದರು. ಇಸ್ ಮೋಸ್ಟ್ ಮೀನಿಂಗ್ಫುಲ್ ವೆನ್ ಇಟ್ ಹೆಲ್ಪ್ಸ್ ದ ರೇಂಜ್ ಆಫ್ ಗ್ಲೋಬಲ್ ಸ್ಟೇಕ್ ಹೋಲ್ಡರ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ಸ್ ಟು ಲೋಕಲ್ ಕಮ್ಯುನಿಟೀಸ್ ವೆದರ್ ಇನ್ ಆಸ್ಟ್ರೇಲಿಯಾ ಆರ್ ಇಂಡಿಯಾ. ಐತಿಹಾಸಿಕ ಸುಲ್ತಾನ್ಪುರ್ ಲೋಧಿಯನ್ನು ಪಾರಂಪರಿಕ ಪಟ್ಟಣವಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಸಚಿವ ಸಂಪುಟ ತೀರ್ಮಾನಿಸಿದೆ. ದೆಹಲಿಯಲ್ಲಿಂದು ಸಚಿವ ಸಂಪುಟ ಸಭೆಯ ನಂತರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಕರ್ತಾರ್ಪುರ್ ಕಾರಿಡಾರ್ ಅಭಿವೃದ್ಧಿ ಮತ್ತು ನಿರ್ಮಾಣ ಹಾಗೂ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯದಲ್ಲಿ ವಿವಿಧ ನಂಬಿಕೆಗಳ ಅಧ್ಯಯನ ಪೀಠ ಸ್ಥಾಪಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದರು. और भारत की सीमा पर खड़े होकर वहां दर्शन करने की अभी सुविधा है तो मंत्रिपरिषद ने आज ये निर्णय किया कि डेरा बाबा नानक जो गुरदासपुर डिस्ट्रिक्ट में है वहां से लेकर इंटरनेशनल बॉर्डर तक एक करतारपुर कॉरिडोर का निर्माण होगा ये लगभग वैसा ही होगा जो जैसे कोई भी बहुत बड़ी जहां पर पिलग्रिम्स आते हैं टूरिस्ट आते हैं जहां हर प्रकार की सुविधा होगी
और जो आज मॉडर्न इंटरनेशनल एयरपोर्ट्स बनते हैं, जिस प्रकार की सुविधाएं वहां हैं, वीजा की फैसिलिटी, कस्टम्स की फैसिलिटी, ये सारी बॉर्डर इस पॉइंट पे होगी कि जिनको ये सुविधा मिलेगी वो सीमा पार वहां तक जा पाएंगे। ಬೆಂಗಳೂರು ಮೆಟ್ರೋ ರೈಲು ಸೇವೆಗೆ ಆರು ಬೋಗಿಗಳ ಇನ್ನೊಂದು ರೈಲು ಇಂದು ಸೇರ್ಪಡೆಯಾಯಿತು. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಆರು ಬೋಗಿಗಳ ಮೂರನೇ ರೈಲು ಸೇರ್ಪಡೆಗೆ ಹಸಿರು ನಿಶಾನೆ ತೋರಿದರು. ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಾ ಜಿ ಪರಮೇಶ್ವರ್, ಸಂಸದ ಪಿಸಿ ಮೋಹನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬೀದಿ ಬದಿ ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕಿರುಸಾಲ ಒದಗಿಸುವ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಡವರ ಬಂಧು ಯೋಜನೆಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಮೀಟರ್ ಬಡ್ಡಿ ವಸೂಲಿಗಾರರಿಂದ ವ್ಯಾಪಾರಿಗಳಿಗೆ ಆಗುತ್ತಿದ್ದ ಕಿರುಕುಳವನ್ನು ತಪ್ಪಿಸಲು ಬಜೆಟ್ನಲ್ಲಿ ಪ್ರಕಟಿಸಿದ್ದ ಯೋಜನೆಗೆ ಯಶವಂತಪುರ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಯೋಜನೆ ಉದ್ಘಾಟಿಸಿದರು. ಇದೇ ವೇಳೆ ವ್ಯಾಪಾರಿಗಳಿಗೆ ಸಾಲ ನೀಡುವ ಯೋಜನೆಯ ಸಂಚಾರಿ ಸೇವಾ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್, ಬೆಂಗಳೂರಿನ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಶಾಸಕ ಗೋಪಾಲಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಿನ್ನೆ 65ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳದ ಕೃಷಿಯಲ್ಲಿ ಸಹಕಾರ ಸಂಘಗಳ ಪ್ರಮುಖ ಪಾತ್ರ ಕುರಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಂದಾಯ ಮತ್ತು ಕೌಶಲ್ಯಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಚಿವರು ಉದ್ಯೋಗ ಸೃಷ್ಟಿಗೆ ಪೂರಕ ವಾತಾವರಣ ನಿರ್ಮಿಸುವ ಮೂಲಕ ತೊಂದರೆಗೀಡಾದವರಿಗೆ ನೆರವಾಗುವುದು ಸಹಕಾರ ರಂಗದ ಮೂಲ ಉದ್ದೇಶವಾಗಿದೆ. ದೇಶದ ಬೆನ್ನೆಲುಬಾಗಿರುವ ಕೃಷಿ ವೃತ್ತಿ ಶ್ರೇಷ್ಠವಾದದು ಎಂದರು. ಸಚಿವ ಬಂಡೆಪ್ಪ ಕಾಶೆಂಪೂರ್, ದೇಶದಲ್ಲಿ ನಮ್ಮ ಸರ್ಕಾರ ರೈತರ ಸಾಲ ಮನ್ನಾ ಜಾರಿಗೆ ಬದ್ದವಾಗಿದ್ದು ಈಗಾಗಲೇ 21 ಬ್ಯಾಂಕ್ಗಳಿಗೆ ಆದೇಶ ನೀಡಲಾಗಿದೆ ಎಂದರು. ಬಸವರಾಜ ಹೊರಟ್ಟಿ, ರೈತರು ಸಾವಯವ ಕೃಷಿಯ ಬಗ್ಗೆ ಒಲವು ತೋರುವ ಅಗತ್ಯವಿದ್ದು ಸಹಕಾರಿ ಸಪ್ತಾಹದ ಮೂಲಕ ಎಲ್ಲರಿಗೂ ಮಾಹಿತಿ ಒದಗಿಸಬೇಕು ಎಂದರು. ನಂತರ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಹಕಾರಿ ಸಂಘದ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು. ಕಬ್ಬು ಬೆಳೆಗಾರರ ಬಾಕಿ ಪಾವತಿ ಸೇರಿದಂತೆ ಅವರ ಸಮಸ್ಯೆಗಳ ಬಗೆಹರಿಸುವ ಕುರಿತು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಲಿದ್ದಾರೆ. ಮಂಗಳವಾರ ಮುಖ್ಯಮಂತ್ರಿ ಸುದೀರ್ಘ ಸಭೆ ನಡೆಸಿದ್ದರು. ಅಂದು ಕೆಲವೇ ಕೆಲವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಭಾಗವಹಿಸಿದ್ದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಸಭೆ ಕರೆಯಲಾಗಿದೆ. ಬಾಕಿ ಹಣ ಪಾವತಿಸುವ ಬಗ್ಗೆ ಮುಖ್ಯಮಂತ್ರಿ ಮಾಲೀಕರ ಮನವೊಲಿಸುವ ಸಾಧ್ಯತೆ ಇದೆ. ರೈತರು ಕಾರ್ಖಾನೆಗಳೊಂದಿಗೆ ಹಿಂದೆ ಮಾಡಿಕೊಂಡಿರುವ ಒಪ್ಪಂದದಂತೆ ಎಫ್ಆರ್ಪಿ ದರದನ್ವಯ ಬಾಕಿ ಇರುವ 450 ಕೋಟಿ ರೂಪಾಯಿಗಳನ್ನು ಕಾರ್ಖಾನೆ ಮಾಲೀಕರಿಂದ ಕೊಡಿಸುವಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪುರಾತತ್ವ ಇಲಾಖೆ ವತಿಯಿಂದ 2.4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಬಿಳಗಿರಿ ರಂಗನ ಬೆಟ್ಟದ ದೇವಾಲಯದ ಅಭಿವೃದ್ಧಿ ಕಾಮಗಾರಿಯನ್ನು ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ನಿನ್ನೆ ಪರಿಶೀಲನೆ ನಡೆಸಿದರು.
ಬಳಿಕ ಬಿಳಗಿರಿರಂಗನ ಬೆಟ್ಟದಲ್ಲಿರುವ ರೇಷ್ಮೆ ಇಲಾಖೆಗೆ ಸೇರಿದ ಶಿಥಿಲಾವಸ್ಥೆಯ ಕಟ್ಟಡವನ್ನು ಪರಿಶೀಲಿಸಿ ಒತ್ತುವರಿ ಜಾಗವನ್ನು ತೆರವುಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಪುಟ್ಟರಂಗನಶೆಟ್ಟಿ, ಸಂಸದ ಧ್ರುವ ನಾರಾಯಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಸಚಿವರು ಬಿಳಗಿರಿರಂಗನ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ರಾಜ್ಯ ಪುರಾತತ್ವ ಇಲಾಖೆ ನಡೆಸುತ್ತಿರುವ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ದೇಗುಲದ ರಾಜಗೋಪುರಕ್ಕೆ ಬರುವ ಮೆಟ್ಟಿಲುಗಳ ಪುನರ್ ನಿರ್ಮಾಣಕ್ಕೆ ಶೀಘ್ರ ಅನುದಾನ ಬಿಡುಗಡೆ ಮಾಡಲಾಗುವುದು. ಶಿಥಿಲಾವಸ್ಥೆಯಲ್ಲಿರುವ ಯಾತ್ರಿ ನಿವಾಸವನ್ನು ಇನ್ನೆರಡು ತಿಂಗಳಲ್ಲಿ ನವೀಕರಣ ಮಾಡಲಾಗುವುದು ಎಂದು ತಿಳಿಸಿದರು. ಅದಕ್ಕೆ ಹಣ ಬೇಕಾಗಿದೆ. ರಾಜಗೋಪುರ ಏನು ನಿರ್ಮಾಣ ಆಗಿದೆ, ಅಲ್ಲಿ ಮೆಟ್ಟಿಲುಗಳ ಅವಶ್ಯಕತೆ ಇದೆ. ಮತ್ತೆ ಇಲ್ಲಿ ಕಂಬರಿಯಿಂದ ನಿಂತು ನೋಡಬೇಕಾದ್ರೆ ಅಲ್ಲಿ ಒಂದು ಉದ್ಯಾನವನ ಆಗಬೇಕಾಗಿದೆ, ವೀಕ್ಷಣೆ ಆಗಬೇಕಾದ್ರೆ ವ್ಯೂ ಪಾಯಿಂಟ್ನಲ್ಲಿ. ಇದೆಲ್ಲವನ್ನು ಸಮಗ್ರ ಯೋಜನೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆವು. ನಮ್ಮ ಇಲಾಖೆಯಿಂದನೇ ಸಾರ್ವಜನಿಕ ಉಪಯೋಗಕ್ಕೆ ಆ ನವೀಕರಣವನ್ನು ಮಾಡಿ ಇನ್ನು ಎರಡು ತಿಂಗಳಲ್ಲಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡುವಂಥದ್ದು ಮಾಡ್ತೀವಿ. ತೆಲಂಗಾಣ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆಗಳಿಗೆ ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ. ನಾಮಪತ್ರ ಸಲ್ಲಿಕೆಗೆ ಕಳೆದ ಸೋಮವಾರ ಕೊನೆಯ ದಿನವಾಗಿದ್ದು ಮಂಗಳವಾರ ನಾಮಪತ್ರಗಳ ಪರಿಶೀಲನೆ ನಡೆದಿತ್ತು. ಎರಡು ರಾಜ್ಯಗಳಲ್ಲಿ ಮುಂದಿನ ತಿಂಗಳು ಡಿಸೆಂಬರ್ 7ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ರಾಜಸ್ಥಾನ ವಿಧಾನಸಭೆಯ 200 ಸದಸ್ಯ ಸ್ಥಾನಗಳಿಗೆ ಹಾಗೂ ತೆಲಂಗಾಣ ವಿಧಾನಸಭೆ 119 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಂದಿನಿಂದ 2 ದಿನಗಳ ಲಾವೋಸ್ ಪ್ರವಾಸ ಕೈಗೊಂಡಿದ್ದಾರೆ. ಅವರು ಲಾವೋಸ್ ವಿದೇಶಾಂಗ ಸಚಿವ ಸಾಲೆ ಮ್ಯಾಕ್ಸಿ ಕೊಮಸಿತ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ ಕುರಿತಂತೆ ಭಾರತ ಲಾವೋಸ್ ಜಂಟಿ ಆಯೋಗದ 9ನೇ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದೇ ವೇಳೆ ರಕ್ಷಣಾ, ಕೃಷಿ, ವ್ಯಾಪಾರ, ಬಂಡವಾಳ ಹೂಡಿಕೆ, ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ, ಇಂಧನ ಹಾಗೂ ಗಣಿಗಾರಿಕೆ ಮತ್ತಿತರ ಕ್ಷೇತ್ರಗಳಲ್ಲಿ ಮಾಡಿಕೊಂಡಿರುವ ಒಪ್ಪಂದಗಳ ಕುರಿತು ಪರಿಶೀಲನೆ ನಡೆಸಲಿದ್ದಾರೆ. ಅಲ್ಲದೆ ಸುಷ್ಮಾ ಸ್ವರಾಜ್ ಲಾವೋಸ್ ಪ್ರಧಾನಿ ತೋನ್ ಗ್ಲೋನ್ ಸಿಸೌಲಿತ್ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಭಾಷಣ ಮಾಡುವರು. ಜಮ್ಮು ಮತ್ತು ಕಾಶ್ಮೀರ ರಾಜಕೀಯದಲ್ಲಿ ಬುಧವಾರ ನಾಟಕೀಯ ಬೆಳವಣಿಗೆಗಳು ನಡೆದ ನಂತರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ರಾಜ್ಯ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿದ್ದಾರೆ. ಸಾಜದ್ ಲೋನ್ ಅವರು ಬಿಜೆಪಿ ಹಾಗೂ ಇತರ 18 ಮಂದಿ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದರು. ಆನಂತರ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಅವರು ಸಹ ಸರ್ಕಾರ ರಚನೆಗೆ ತಮಗೆ ಅವಕಾಶ ನೀಡುವಂತೆ ರಾಜ್ಯಪಾಲರನ್ನು ಮನವಿ ಮಾಡಿದ್ದರು. ಪಿಡಿಪಿ ನಾಯಕ ಅಲ್ತಾಫ್ ಬುಖಾರಿ ಅವರು ಪಿಡಿಪಿ, ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಸೇರಿ ತೃತೀಯ ರಂಗ ರಚಿಸುವುದಾಗಿ ಪ್ರಕಟಿಸಿದ್ದರು. ಈ ಎಲ್ಲ ಬೆಳವಣಿಗೆಗಳ ನಂತರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಶಾಸಕರ ಖರೀದಿ ಸಾಧ್ಯತೆ ಮತ್ತು ಸ್ಥಿರ ಸರ್ಕಾರ ನೀಡುವ ಸಂಭವ ಇಲ್ಲದಿರುವ ಕಾರಣ ವಿಧಾನಸಭೆಯನ್ನು ವಿಸರ್ಜಿಸುತ್ತಿರುವುದಾಗಿ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗುಲಾಂ ನಬಿ ಆಜಾದ್ ಪಿಡಿಪಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಸೇರಿ ಕಾಂಗ್ರೆಸ್ ಸರ್ಕಾರ ರಚನೆಯ ಪ್ರಸ್ತಾಪ ಬಂದಿದೆಯೇ ಹೊರತು ಆ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಸಬ್ ದಲೋ ಮಿಲ್ಕರ್ ಅಭಿ ಹಮನೆ ಲೆಜಿಸ್ಲೇಚರ್ ಪಾರ್ಟಿ ಕಿ ಮೀಟಿಂಗ್ ನೀ ಬುಲಾಯಿ ಥಿ ಕಾಂಗ್ರೆಸ್ ಪಾರ್ಟಿ ನೆ ಕಾಂಗ್ರೆಸ್ ಪಾರ್ಟಿ ನೆ ಅಭಿ ಸ್ಟೇಟ್ ಪಾರ್ಟಿ ಕಿ ಭೀ ನೀ ಬುಲಾಯಿ ಥಿ ಟು ಬಿ ವೆರಿ ಫ್ರ್ಯಾಂಕ್ ಕಾಂಗ್ರೆಸ್ ನೆ 23 ಕೋ ಮೀಟಿಂಗ್ ಬುಲಾಯಿ ಥಿ ಕಿ ಏಕ್ ಸಜೆಷನ್ ಆಯಾ ಹೈ ತೋ ಕ್ಯಾ ಕಹನಾ ಹೈ ಇಸ್ ಪರ್ ಔರ್ ಮುಜೆ ನ್ಯಾಷನಲ್ ಕಾನ್ಫರೆನ್ಸ್ ಕಿ ತರಫ್ ಸೆ ಜೋ ಇತ್ಲಾ ಮಿಲಿ ಹೈ ಕಿ ಉನ್ಹೋನೆ ಭೀ ಅಭಿ ಅಪ್ನೆ ಲೆಜಿಸ್ಲೇಚರ್ ವಾಲೋ ಸೆ ಬಾತ್ ನೀ ಕಿ ಹೈ ಉನ್ಕೋ ಭೀ ಏಕ್ ಸಜೆಷನ್ ಆಯಾ ಥಾ ಪ್ರಪೋಸಲ್ ಆಯಾ ಥಾ ತೋ ಐಸೆ ಪ್ರಪೋಸಲ್ ಆತೆ ಹೈ. ಭಾರತೀಯ ಜನತಾ ಪಾರ್ಟಿ ಈ ಮಧ್ಯೆ ವಿಧಾನಸಭೆ ವಿಸರ್ಜಿಸುತ್ತಿರುವ ರಾಜ್ಯಪಾಲರ ಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ರವೀಂದ್ರ ರೈನಾ ಸ್ವಾಗತಿಸಿ ರಾಜ್ಯಪಾಲರು ಮಹತ್ವದ ಮತ್ತು ನಿರ್ಣಾಯಕ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಗವರ್ನರ್ ಸಾಹಬ್ ಲಿಯಾ ಹೈ ಯೇ ಏಕ್ ಸಾಜಿಶ್ ಕೆ ತೋರ್ ಪರ್ ಇಸ್ ಪ್ರಕಾರ ಕಿ ಸಾರಿ ರಣನೀತಿ ಬನಾಯಿ ಗಯಿ ಥಿ ಇಸ್ಕೋ ರಚನೆ ಮೇ ಕಾಂಗ್ರೆಸ್ ಕೆ ಔರ್ ನ್ಯಾಷನಲ್ ಕಾನ್ಫರೆನ್ಸ್ ಕೆ ಔರ್ ಪಿಡಿಪಿ ಕೆ ಬಡೆ ನೇತಾಓಂ ಕಿ ಬಹುತ್ ಬಡಿ ಸಾಜಿಶ್ ಥಿ ಜಿಸ್ಕೋ ಗವರ್ನರ್ ಮಹೋದಯ ಜೊ ಜಮ್ಮು ಕಾಶ್ಮೀರ್ ಗೆ ಹೇ ಉನ್ಹೋನೆ ಇಸ್ಕೋ ಸಮಜಾ ಔರ್ ಜಮ್ಮು ಕಾಶ್ಮೀರ್ ವಿಧಾನಸಭಾ ಕೋ ಭಂಗ್ ಕರ್ ದಿಯಾ ಬಹುತ್ ಹಿ ಬಡಿಯಾ ನಿರ್ಣಯ ಕಿಯಾ ಹೈ ಹಮ್ ಇಸ್ ನಿರ್ಣಯ ಕಾ ಸ್ವಾಗತ್ ಕರ್ತೆ ಹೈ.
ಗೋವಾದಲ್ಲಿ ನಡೆಯುತ್ತಿರುವ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಎರಡನೇ ದಿನವಾದ ನಿನ್ನೆ ಹಲವು ಪ್ರದರ್ಶನಗಳಿಗೆ ಚಾಲನೆ ನೀಡಲಾಯಿತು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ಮಹಾತ್ಮ ಗಾಂಧೀಜಿ ಕುರಿತ ಪ್ರದರ್ಶನವನ್ನು ಉದ್ಘಾಟಿಸಿದರು. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 150ನೇ ವರ್ಷಾಚರಣೆ ಅಂಗವಾಗಿ ಗಾಂಧೀಜಿಯವರ ಜೀವನ ಯಾತ್ರೆ, ಅವರು ಪ್ರತಿಪಾದಿಸಿದ ಸತ್ಯ ಮತ್ತು ಅಹಿಂಸಾ ಸಿದ್ಧಾಂತವನ್ನು ಬಿಂಬಿಸುವ ಡಿಜಿಟಲ್ ತಂತ್ರಜ್ಞಾನ ಆಧರಿಸಿದ ಪ್ರದರ್ಶನವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಚಲನಚಿತ್ರೋತ್ಸವದಲ್ಲೂ ಪ್ರದರ್ಶನ ಏರ್ಪಡಿಸಲಾಗಿದೆ. ನಂತರ ಮಾತನಾಡಿದ ಸಚಿವ ರಾಜ್ಯವರ್ಧನ್ ರಾಥೋಡ್, ದೇಶಾದ್ಯಂತ ಈ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಇದಕ್ಕೆ ಹೆಚ್ಚಿನ ಸ್ಪಂದನೆ ಸಿಕ್ಕಿದೆ. ಇನ್ನೂ ಹೆಚ್ಚಿನ ಜನರು ಇದನ್ನು ವೀಕ್ಷಿಸಬಹುದಾಗಿದೆ ಎಂದರು. We've also taken the occasion to put our exhibition, which is one of the finest exhibitions on Mahatma Gandhi. It's a very interactive exhibition. This exhibition has been taken around the entire country earlier, but now we've brought it here in Goa. The Secretary of Information and Broadcasting. ಇದೇ ವೇಳೆ ಭಾರತೀಯ ಪನೋರಮಾವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಕಾರ್ಯದರ್ಶಿ ಅಮಿತ್ ಖರೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ನಿರ್ದೇಶಕ ಹಾಗೂ ಕಲಾವಿದ ಸುನೀಲ್ ಪುರಾಣಿಕ್ ಸೇರಿದಂತೆ ತೀರ್ಪುಗಾರರ ಮಂಡಳಿ ಸದಸ್ಯರನ್ನು ಅಮಿತ್ ಖರೆ ಗೌರವಿಸಿದರು. ಭಾರತೀಯ ಪನೋರಮಾದಲ್ಲಿ 26 ಚಲನಚಿತ್ರಗಳು ಮತ್ತು 21 ಕಿರುಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತದೆ. ಶಾಜಿ ಕರುಣ್ ನಿರ್ದೇಶನದ ಮಲಯಾಳಂ ಚಿತ್ರ ಒಲು ಫೀಚರ್ ಚಿತ್ರಗಳ ಪ್ರದರ್ಶನದಲ್ಲಿ ಉದ್ಘಾಟನಾ ಚಿತ್ರವಾಗಿದ್ದರೆ, ಆದಿತ್ಯ ಸುಹಾಸ್ ಜಾಂಬೋಲೆ ನಿರ್ದೇಶನದ ಕರ್ವಾಸ್ ಕಿರುಚಿತ್ರಗಳ ಪ್ರದರ್ಶನಕ್ಕೆ ಮುನ್ನುಡಿ ಬರೆಯಿತು. ವಾರ್ತಾ ಮತ್ತು ಪ್ರಸಾರ ಖಾತೆ ಕಾರ್ಯದರ್ಶಿ ಅಮಿತ್ ಖರೆ, ಪ್ರಾದೇಶಿಕ ಭಾಷಾ ಚಿತ್ರಗಳು ಮಹಾನ್ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು, ಸೀಮಿತ ವೀಕ್ಷಕರಿರುವ ಭಾಷೆಗಳಲ್ಲಿ ಕಲಾವಿದರು ಮತ್ತು ನಿರ್ದೇಶಕರಿಗೆ ಉತ್ತಮ ಅವಕಾಶದ ಬಾಗಿಲು ತೆರೆಯುವಂತೆ ಮಾಡಿದೆ ಎಂದರು. 49ನೇ ಚಲನಚಿತ್ರೋತ್ಸವದ ಕೇಂದ್ರ ಬಿಂದುವಾಗಿ ಗುರುತಿಸಲಾಗಿರುವ ಜಾರ್ಖಂಡ್ ರಾಜ್ಯದ ವೇದಿಕೆಯನ್ನು ಅಮಿತ್ ಖರೆ ಉದ್ಘಾಟಿಸಿದರು. ಚಲನಚಿತ್ರೋದ್ಯಮಕ್ಕೆ ಪ್ರೋತ್ಸಾಹ ನೀಡುವಂತಹ ಉತ್ತಮ ನೀತಿ ರೂಪಿಸಿರುವ ಜಾರ್ಖಂಡ್ನ ಸಂಸ್ಕೃತಿ ಬಿಂಬಿಸುವ ಚಿತ್ರಗಳು ಬೆರಗಿನ ಜಗಲಿಯಲ್ಲಿ ಮಿನುಗಿದವು. ಅನಾವರಣ ಟ್ರಸ್ಟ್ ಸಹಯೋಗದೊಂದಿಗೆ ಸಿಟ್ರೆಸ್ ವೆಂಚರ್ಸ್ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲ ಆವೃತ್ತಿಯ ಬೆಂಗಳೂರು ಬೊಂಬೆ ಉತ್ಸವವನ್ನು ಆಯೋಜಿಸಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಎನ್ಆರ್ ವಿಶುಕುಮಾರ್, ಅನಾವರಣ ಟ್ರಸ್ಟ್ ಕಾರ್ಯದರ್ಶಿ ಎಂ ರವಿ, ಸಿಟ್ರಸ್ ವೆಂಚರ್ಸ್ನ ನಿರ್ದೇಶಕ ಭರತ್, ರಂಗಶಂಕರ ನಿರ್ದೇಶಕ ಎಸ್ ಸುರೇಂದ್ರನಾಥ್ ಸೇರಿದಂತೆ ಮತ್ತಿತರರು 3 ದಿನಗಳ ಕಾಲ ನಡೆಯುವ ಉತ್ಸವಕ್ಕೆ ನಿನ್ನೆ ಚಾಲನೆ ನೀಡಿದರು. ನಂತರ ಕರ್ನಾಟಕದ ತೊಗಲು ಗೊಂಬೆ ಆಟ ಹಾಗೂ ರಾಜಸ್ಥಾನ ಮತ್ತು ಕೇರಳ ಮೂಲದ ಗೊಂಬೆಗಳ ಆಟಗಳನ್ನು ಪ್ರದರ್ಶಿಸಲಾಯಿತು. ಅನಾವರಣ ಟ್ರಸ್ಟ್ನ ಕಾರ್ಯದರ್ಶಿ ಎಂ ರವಿ, ಈಗಿನ ಕಾಲಘಟ್ಟದಲ್ಲಿ ಪ್ರಾಚೀನ ಪರಂಪರೆ ಕಳೆದು ಹೋಗುತ್ತಿರುವ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಉತ್ಸವ ಏರ್ಪಡಿಸಲಾಗಿದೆ ಎಂದರು. ಕಲಾ ಪ್ರಕಾರಗಳಿಗೆ ಗುರು ಶಿಷ್ಯ ಪರಂಪರೆಯನ್ನು ಕಳೆದ ವರ್ಷ 2 ಇದ್ವಿ, ಈ ವರ್ಷ 6 ಇದ್ದಾರೆ. ಕರ್ನಾಟಕದಲ್ಲಿ ಯಾವ್ಯಾವ ಸಂಸ್ಕೃತಿ ಜೊತೆಗೆ ತೊಗಲುಗೊಂಬೆಯನ್ನು ಕೂಡ ನಾವು ಇದಕ್ಕೆ ಗುರು ಶಿಷ್ಯ ಪರಂಪರೆಗೆ ತಗೊಂಡಿದ್ದೀವಿ. ಕೆಲವೊಂದು ಗ್ರಾಮೀಣ ಪ್ರದೇಶದ ಆಟ ಪಾಠಗಳು, ದೊಡ್ಡಾಟ ಸಣ್ಣಾಟ ಇರ್ಬೋದು, ಅವು ಕೂಡ ಗುರು ಶಿಷ್ಯ ಪರಂಪರೆ ತಂದಿದ್ದೀವಿ. ಈ ವರ್ಷ ಒಂದು ಚಿಕ್ಕ ಪ್ರಮಾಣದಲ್ಲಿ ಬರೀ 3 ತಂಡಗಳು. ಸಿಟ್ರಸ್ ವೆಂಚರ್ಸ್ನ ನಿರ್ದೇಶಕ ಭರತ್, ಪ್ರಾಯೋಗಿಕವಾಗಿ ಇದನ್ನು ಆರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಪ್ರಾಚೀನ ಕಲೆಗಳ ಪರಿಚಯ ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಭಾರತ್ ನಗರದಲ್ಲಿ ನಿನ್ನೆ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಖ್ಯಾತ ಗಾಯಕಿ ಸಂಗೀತ ಕಟ್ಟಿ ಕುಲಕರ್ಣಿ ಅವರೊಂದಿಗೆ ಕವಯತ್ರಿ ಡಾ ಮಮತಾ ಸಾಗರ್ ಸಂವಾದ ನಡೆಸಿದರು.
ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಬಗ್ಗೆ ಸಂಗೀತ ಕಟ್ಟಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಅಲ್ಲದೆ ಖ್ಯಾತ ಗಾಯಕರಾದ ಜೇಸುದಾಸ್, ಬಾಲಮುರುಳಿ ಕೃಷ್ಣ, ಎಸ್ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಹಲವು ಹಿರಿಯ ಗಾಯಕರೊಂದಿಗೆ ಗಾಯನದಲ್ಲಿ ಪಾಲ್ಗೊಂಡಿದ್ದನ್ನು ಸ್ಮರಿಸಿದರು. ಎಲ್ಲದಕ್ಕೂ ನಾನು ಐಯುಷ್ಟು ಜಸ್ಟ್ ರಿಯಾಕ್ಟ್ ಅಷ್ಟೇ ಅಲ್ಲ, ರಾಗಗಳನ್ನ ಗುರುತಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಸೊ ಇದು ನಂಗನ್ಸುತ್ತೆ ಮೋಸ್ಟ್ಲಿ ಇದು ನಮ್ಗೆ ಗೊತ್ತಿಲ್ಲ ಯಾಕೆ ಹೇಗೆ ಅಂತ. ಹೇಗೆ ನಮ್ಮ ಮನೆಯಲ್ಲಿ ಮನೆತನದಲ್ಲಿ ಸಂಗೀತಗಾರರು ಅಂತ ಯಾರಿಲ್ಲ, ಮ್ಯೂಸಿಷಿಯನ್ಸ್ ಅಂತ ಯಾರಿಲ್ಲ. ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಮ್ಯೂಸಿಕ್. ಸೊ ಆ ಇಂಟ್ರೆಸ್ಟಿಂದ ಬಹುಶಃ ಅವರಿಗೆ ಕಲಿಬೇಕು, ಸಂಗೀತಗಾರ ಆಗಬೇಕು ಅಂತ ಅವ್ರು ಹಂಗಾಗಿದ್ದಾಗ ಆವಾಗಿತ್ತೋ ಏನೋ, ಅನುಕೂಲ ಆಗ್ಲಿಲ್ವೋ ಏನೋ, ಮಗಳಲ್ಲಿ ಆ ಟ್ಯಾಲೆಂಟನ್ನ ಅವರು, ಅದು ಒಂದು ವಿಷನ್ ಇತ್ತು ನಮ್ಮ ಡ್ಯಾಡಿ ತಂದೆಯವರಿಗೆ, ಡಾಕ್ಟರ್ ಎಚ್ ಕಟ್ಟಿ ಅವರಿಗೆ ಆ ವಿಷನ್ನೇ ನಂಗನ್ಸುತ್ತೆ ಮೋಸ್ಟ್ಲಿ ಇದನ್ನು ಪರ್ಸ್ಯೂ ಮಾಡಲಿಕ್ಕೆ ಅವರು ಆ ಎಲ್ಲ ಸಂಸ್ಕಾರವನ್ನು ಕೊಟ್ಟರು. ಆವಾಗ ಏನು ಹೆದರ್ತಾ ಇರಲಿಲ್ಲ, ಯಾಕೆಂದರೆ ಎಲ್ಲ ಒಂದೇ, ಸ್ವರನೂ ಒಂದೇ, ತಾಳನೂ ಒಂದೇ, ಏನು ಫಾರ್ಮಲ್ ಏನು ಕಲ್ತಿರಲಿಲ್ಲ. ಇದನ್ನ ಹಾಡಿ ಮೊದಲನೇ ಹಾಡು ಆವಾಜ್ ದೇ ಕಹಾ ಹೈ ದುನಿಯಾ ಮೇರಿ ಜವಾ ಹೈ ಆಬಾದ ಮೇರೇ ದಿಲ್ ಮೇ ಉಮೀದ್ ಕಾ ಜಹಾಂ ಹೈ ದುನಿಯಾ ಮೇರಿ ಜವಾ ಹೈ. ಉಡುಪಿ ಜಿಲ್ಲೆಯ ಹೆಜಮಾಡಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮೀಣ ಕರ್ನಾಟಕ ಪರಿಕಲ್ಪನೆಯಲ್ಲಿ ಘನ ಹಾಗೂ ದ್ರವ ತ್ಯಾಜ್ಯ ಸಂಸ್ಕರಣಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಸ್ವಚ್ಛತೆ ಕಾಪಾಡುವ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಯಿತು. ಗ್ರಾಮಸ್ಥರಿಗೆ ಒಣ ಮತ್ತು ಹಸಿ ಕಸ ವಿಂಗಡಣೆಗೆ ಪೂರಕವಾಗಿ ಹಸಿರು ಮತ್ತು ಕೆಂಪು ಬಣ್ಣದ ಬಕೆಟ್ಗಳನ್ನು ವಿತರಿಸಲಾಯಿತು. ನೈರ್ಮಲ್ಯ ಸೇವೆಯಲ್ಲಿ ತೊಡಗಿರುವ ಗಣ್ಯರನ್ನು ಸನ್ಮಾನಿಸಲಾಯಿತು. ಶಾಲಾ ಮಕ್ಕಳಿಂದ ಜಾಗೃತಿ ಜಾಥಾ ನಡೆಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು, ಶೌಚಾಲಯ ನಿರ್ಮಾಣ ಮತ್ತು ಬಳಕೆ ವಿಚಾರದಲ್ಲಿ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿ ನಡೆಯುತ್ತಿದೆ. ಗ್ರಾಮ ಮಟ್ಟದಲ್ಲಿ ಸ್ವಚ್ಛತಾ ಯೋಜನೆಯನ್ನು ಯಶಸ್ವಿಯಾಗಿ ಕೈಗೊಂಡ ಉಡುಪಿ ಜಿಲ್ಲೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿರುವುದು ಸಂತಸದಾಯಕ ಎಂದರು. ಶೌಚಾಲಯ ಬಳಕೆ ಮತ್ತು ಶೌಚಾಲಯ ನಿರ್ಮಾಣದಲ್ಲಿ ನಮ್ಮ ಜಿಲ್ಲೆ ಮುಂಚಿನಲ್ಲಿದೆ. ಅದು ಈಗ ಮಾತ್ರ ಅಲ್ಲ, ಕಾಲಕಾಂತರದಲ್ಲಿ ಕೂಡ ನಾವು ನಮ್ಮ ಜಿಲ್ಲೆ ಅದರಿಂದ ತುಂಬಾ ಅವೇರ್ನೆಸ್ ಅನ್ನು ಪಡೆದಂತ ಜಿಲ್ಲೆ. ಬಹುಶಃ ಇತ್ತೀಚಿನ ಹೊಸ ಕಲ್ಪನೆ ಪ್ರಕಾರ ಎರಡು ಪಿಟ್ಟನ್ನು ಬಳಸುವಂತ ಒಂದು ಹೊಸ ಕಲ್ಪನೆ ಕೂಡ ನಮ್ಮ ಜಿಲ್ಲೆ ಹೊಂದಿಕೊಳ್ಬೇಕಾದ ಅನಿವಾರ್ಯ ಇಂದಿನ ಕಾಲದಲ್ಲಿದೆ. How to keep our surroundings clean. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. Introduced to buckets, red buckets and green buckets. Red buckets is for dry waste and green buckets is for wet waste. I'll definitely inform my parents to use cloth bags instead of plastic bags. ಸದಸ್ಯರು ಪಂಚಾಯತಿಯಲ್ಲಿದ್ದಾರೆ, ಹಾಗೆ ಇರೋದಕ್ಕಿಂತ ಎಲ್ಲರೂ ಮನೆಯಲ್ಲಿ ಎಲ್ಲರೂ ಊರಿನವರೆಲ್ಲ ಒಟ್ಟಾಗಿ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ನಾವು ಪ್ಲಾಸ್ಟಿಕನ್ನು ತ್ಯಜಿಸಬೇಕು, ಪ್ಲಾಸ್ಟಿಕ್ನಿಂದ ನಮಗೆ ತುಂಬ ಅನಾರೋಗ್ಯ ಇದೆ. ಇಡೀ ದೇಶದಲ್ಲಿಯೇ ನಮ್ಮ ಯಜಮಾಡಿ ಗ್ರಾಮವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಹಾಗೂ ನಮ್ಮ ಸುತ್ತಮುತ್ತಲಿನ ಮನೆಯ ಬಯಲಿನ ಹತ್ತಿರ ನಾವು ಶೌಚವನ್ನು ಮಾಡಬಾರದು ಮತ್ತು ಸಮುದ್ರದ ಬದಿಯಲ್ಲಿ ನಾವು ಶೌಚವನ್ನು ಮಾಡಬಾರದು ಹಾಗೂ ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ಚಂದನದ ಮರಗಳು ಹೇರಳವಾಗಿದ್ದು ಕರುನಾಡು ಚಂದನದ ಬೀಡು ಎಂದೇ ಖ್ಯಾತ. 2001 ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಖಾಸಗಿ ವ್ಯಕ್ತಿಗಳು ತಮ್ಮ ಜಮೀನಿನಲ್ಲಿ ಚಂದನ ಬೆಳೆಯಲು ಅವಕಾಶ ಕಲ್ಪಿಸಿದ ನಂತರ ಹಲವು ರೈತರು ಚಂದನ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ಬಿಸಿಲ ನಾಡು ಕೊಪ್ಪಳದಲ್ಲಿ ರೈತನೋರ್ವ ಚಂದನವನ್ನು ಸಮೃದ್ಧವಾಗಿ ಅಭಿವೃದ್ಧಿಪಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ನಿಜಾಮರ ಆಡಳಿತದ ದಬ್ಬಾಳಿಕೆಯಿಂದ ಒಂದು ವರ್ಷ ತಡವಾಗಿ ಸ್ವಾತಂತ್ರ್ಯ ಪಡೆದ ಹೈದರಾಬಾದ್ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆ ತನ್ನದೇ ಆದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಇಲ್ಲಿನ ಮಣ್ಣು ಶ್ರೀಗಂಧವನ್ನು ಬೆಳೆಯಲು ಸೂಕ್ತ ಎನ್ನಲಾಗಿದೆ. ಹೀಗಾಗಿಯೇ ಹನುಮನುದಯಿಸಿದ ನಾಡು ಎಂದೇ ಕರೆಯಲಾಗುವ ಕೊಪ್ಪಳ ಜಿಲ್ಲೆಯ ರೈತರು ಬಿಸಿಲ ನಾಡನ್ನು ಶ್ರೀಗಂಧದ ಬೀಡಾಗಿ ಪರಿವರ್ತಿಸುತ್ತಿದ್ದಾರೆ. ಮಳೆಗಿಂತ ಬಿಸಿಲೇ ಹೆಚ್ಚಾಗಿ ಸುರಿಯುವ ಕೊಪ್ಪಳ ಜಿಲ್ಲೆಯಲ್ಲಿ 3,000 ಹೆಚ್ಚಿನ ಪ್ರದೇಶದಲ್ಲಿ ಚಂದನ ಕೃಷಿ ಕೈಗೊಳ್ಳಲಾಗುತ್ತಿದೆ. ಕೆಲವೊಂದು ಬದುವಿಗೆ ಹಚ್ಚಿಕೊಂಡಾರೆ ಅಥವಾ ಕೆಲವೊಂದು ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಹಚ್ಚಿಕೊಂಡಾರೆ. ಆ ರೀತಿ ಹಚ್ಚಿಕೊಂಡಿರೋದ್ರಿಂದ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ತೋಟಗಾರಿಕೆ ಬೆಳೆಗಳಾದ ದಾಳಿಂಬೆ ದ್ರಾಕ್ಷಿಯನ್ನ ಹೇರಳವಾಗಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದರು ಕೊಪ್ಪಳ ಜಿಲ್ಲೆಯ ರೈತರು. ದಾಳಿಂಬೆ ಬೆಳೆ ದುಂಡಾಣು ಅಂಗಮಾರಿ ರೋಗಕ್ಕೆ ಬಲಿಯಾಗಿ ತೀವ್ರ ನಷ್ಟ ಸಂಭವಿಸಿದಾಗ ದಾಳಿಂಬೆ ಜೊತೆಗೆ ಕರುನಾಡ ಹಿರಿಮೆಯ ಮುಕುಟದಲ್ಲಿ ಗರಿಯಾಗಿರುವ ಚಂದನದ ಕೃಷಿಯತ್ತ ಮುಖ ಮಾಡಿದರು. ಕೊಪ್ಪಳದ ಪ್ರಗತಿಪರ ಕೃಷಿಕರಾದ ರಮೇಶ್ ಬಳುಟ್ಗಿ ಅವರು ತಮ್ಮ 100 ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಜೊತೆಗೆ ಶ್ರೀಗಂಧವನ್ನ ಅಂತರ್ಬೆಳೆಯಾಗಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಸಹಜವಾಗಿಯೇ ಈ ಶ್ರೀಗಂಧ ಪರಾವಲಂಬಿ ಸಸ್ಯ ಆಗಿರೋದ್ರಿಂದ ಅದಕ್ಕೆ ಇನ್ನೊಂದು ಗಿಡದ ಬೇರಿನ ಆಶ್ರಯ ಬೇಕಾಗಿರೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ದಾಳಿಂಬೆ ತೋಟದ ಮಧ್ಯದಲ್ಲೇ ನಾವು ಶ್ರೀಗಂಧನ ಪ್ಲಾಂಟೇಷನ್ ಮಾಡಿದ್ವಿ. ಈಗ ಒಟ್ಟಾಗಿ 100 ಎಕರೆಯಲ್ಲಿ ನಾವು ಇವತ್ತು ಶ್ರೀಗಂಧನ ಬೆಳೀತಾ ಇದ್ದೀವಿ. ಸಾಮಾನ್ಯವಾಗಿ ಕಾಡಿನಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಿದ್ದ ಚಂದನವನ್ನ ಖಾಸಗಿ ವ್ಯಕ್ತಿಗಳು ಕೂಡ ಬೆಳೆಯಬಹುದು ಎಂದು ಕಾನೂನಿಗೆ ತಿದ್ದುಪಡಿ ತಂದಿದ್ದು ಕೊಪ್ಪಳ ಜಿಲ್ಲೆಯ ರೈತರಿಗೆ ವರದಾನವೇ ಆಗಿದೆ. ಬೆಂಗಳೂರಿನಲ್ಲಿರುವ ಮರ ವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ಕೊಪ್ಪಳ ಜಿಲ್ಲೆಯ ಶ್ರೀಗಂಧ ಬೆಳೆಯುವ ರೈತರಿಗೆ ಅಗತ್ಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಮನವರಿಕೆ ಮಾಡಿಕೊಟ್ಟಿದೆ. ಒಂದು 20-25 ವರ್ಷ ಆದಮೇಲೆ ಅದು ಮಧ್ಯದಲ್ಲಿ ಹಾರ್ಟ್ವುಡ್ ಬರುತ್ತೆ. ಇದು ಕೆಳಗಡೆ ರೂಟ್ ಭಾಗದಲ್ಲಿ ಹಾರ್ಟ್ವುಡ್ ಬಂದು ಅದರಿಂದ ಎಣ್ಣೆ ಸಿಗುವಂತ ಇದಿದೆ. ಆಸೆ ಐತ್ರಿ, ಅದಕ್ಕೆ ನಾವು ಅವರಲ್ಲಿ ಕೇಳ್ಕೊಂಡು ಅವ್ರ ಕೂಡ ಏನು ಮಾಹಿತಿ ಐತಿ ಅವ್ರಿಗೆಲ್ಲ ಅನುಭವಿಸ್ತಿರದಾರೆ ಅದ್ರಾಗ. ನಾವು ಅನ್ ಅವ್ರನ್ನ ವಿಚಾರ ಮಾಡಿ ನಾವು ಒಂದು 5 ಎಕರೆ ಹತ್ತನ ಅನ್ನೋದು. ಕೃಷಿ ಕೊಯ್ಲು ಹಾಗೂ ಮಾರುಕಟ್ಟೆ ಕುರಿತಂತೆ ರೈತರಿಗೆ ಮರವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ವರ್ಷದಲ್ಲಿ 2 ಬಾರಿ ತರಬೇತಿ ಕಾರ್ಯಕ್ರಮವನ್ನು ಸಹ ನಡೆಸುತ್ತಾ ಬಂದಿದೆ. ಶ್ರೀಗಂಧ ಬೆಳೆದ ರೈತರಿಗೆ ಅದರ ಸುರಕ್ಷತೆಯೇ ಒಂದು ಸವಾಲಾಗಿದೆ. ಇವತ್ತು ನಾವು ಸಿಸಿ ಕ್ಯಾಮೆರಾಗಳನ್ನು ಹಾಕಬಹುದು, ಡ್ರೋನ್ಸ್ಗಳನ್ನು ಉಪಯೋಗ ಮಾಡಬಹುದು, ನಾಯಿಗಳನ್ನು ಸಾಕಬಹುದು. ಇನ್ನೂ ಹೆಚ್ಚಿಗೆ ಹೋದಾಗ ನಮಗೆ ಇವತ್ತು ಸರ್ಕಾರ ಕೂಡ ನಮ್ಮ ಒಂದು ಆತ್ಮರಕ್ಷಣೆ ಸಂಬಂಧ ನಮಗೆ ಗನ್ ಲೈಸೆನ್ಸ್ ಕೂಡ ಕೊಡ್ತಾ ಇದೆ. ಇಲ್ಲಿ ಒಂದು ಪ್ರಾಯೋಗಿಕ ಎಕ್ಸ್ಪೆರಿಮೆಂಟಲ್ ಇದರಲ್ಲಿ ಒಂದು ಚಿಪ್ ಹಾಕಿ ಆ ಮರ ಸ್ವಲ್ಪ ಕೂಡ ಅಲ್ಲಾಡಿದ್ರೆ ನಮ್ಮ ಮೊಬೈಲ್ಗೆ ಇಂಡಿಕೇಟ್ ಬರೋಂಗೆ, ವಾಚ್ಮ್ಯಾನ್ ಅಥವಾ ಪ್ರೊಟೆಕ್ಷನ್ ಗೊತ್ತಾಗೋಂಗೆ ಸಡನ್ ಆಗಿ ಅವ್ರನ್ನೋಗಿ ಹಿಡಿಬೋದು. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ಜಿಲ್ಲೆಯ ಶ್ರೀಗಂಧದ ಬೆಳೆಗಾರರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಅವರಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಶ್ರೀಗಂಧ ಬೆಳಿಬೇಕಂತಾರೋ ಒಳ್ಳೆ ಯೋಚನೆ, ಆದರೆ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಶ್ರೀಗಂಧಕ್ಕೆ ನಾವು ಪೋಷಣೆ ಕೊಡಬೇಕು. ಈ ಒಂದು ಗಿಡದ ಯಾವುದೇ ಒಂದು ಭಾಗ ಸಹ ಇದರಲ್ಲಿ ವೇಸ್ಟ್ ಅಥವಾ ಉಪಯೋಗ ಇರ್ಬೋದು, ತೊಗಟೆ ಇರ್ಬೋದು, ಅದರ ಕಾಂಡ ಇರ್ಬೋದು, ಅದರ ಬೇರುಗಳು, ಹೀಗೆ ಸರ್ವವೂ ಸಹ ಉಪಯೋಗ ಆಗ್ತಕ್ಕಂಥ. ಇದನ್ನು ಮಾರಾಟ ಮಾಡೋದು ಎಲ್ಲಿ ಅನ್ನೋದೊಂದು ಗೊಂದಲ ಇರುತ್ತೆ ರೈತರಿಗೆ. ಇದು ನಾನು ಬೆಳಿತೀನಿ ಸರಿ, ಬೆಳೆದ ಮೇಲೆ ಯಾರು ಕೊಡಬೇಕು, ಯಾರು ಇದನ್ನು ಖರೀದಿ ಮಾಡ್ತಾರೆ? ಅದರಲ್ಲಿ ಇಲ್ಲಿ ಕರ್ನಾಟಕ ಸೋಪ್ ಡಿಟರ್ಜೆಂಟ್ KSDLಇದೆ, KSHD ಹ್ಯಾಂಡ್ಲೂಮ್, ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಇದೆ. ಇವ್ರನ್ನ ಗೌರ್ಮೆಂಟ್ ಒಂದು ಆಥರೈಸ್ ಮಾಡಿದ್ದಾರೆ, ಇವ್ರ ಕಡೆ ನೀವು ಸೇಲ್ ಮಾಡ್ಬೋದು, ಇವ್ರು ಪರ್ಚೇಸ್ ಮಾಡಿ ಇದು ಮಾಡ್ಬೋದು. ಒಟ್ಟಾರೆ ಗಂಧದ ಬೀಡು ಕರುನಾಡಿನ ಬಿಸಿಲ ಬೀಡು ಕೊಪ್ಪಳ ಚಂದನ ಕೃಷಿಯ ಹೆಗ್ಗಳಿಕೆಗೂ ಪಾತ್ರವಾಗುತ್ತಿದ್ದು ಇತರ ರೈತರಿಗೂ ಪ್ರೇರಣೆ ನೀಡಿದೆ. ಮನ್ ಕಿ ಬಾತ್ ಸರಣಿ 50ನೇ ಸಂಚಿಕೆ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಹಿಂದಿನ ಸಂಚಿಕೆಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಜನ ಮೆಚ್ಚುವ ಸಾಧನೆ ಮಾಡಿದ ಕೆಲವರ ಹೆಸರನ್ನು ಉಲ್ಲೇಖಿಸಿದ್ದರು. ಮೈಸೂರಿನ ಪಿ ಸಂತೋಷ್ ಅವರು ನಗದು ರಹಿತ ವ್ಯವಹಾರದಿಂದ ಲಕ್ಕಿ ಗ್ರಾಹಕ ಸ್ಕೀಮ್ನಲ್ಲಿ ದೊರೆತ ಹಣವನ್ನು ಸಾಮಾಜಿಕ ಕಾರ್ಯಕ್ಕೆ ನೀಡಿದ್ದನ್ನ ಮನದ ಮಾತು ಕಾರ್ಯಕ್ರಮದಲ್ಲಿ ಪ್ರಧಾನಿ ಪ್ರಸ್ತಾಪಿಸಿದ್ದರು. ವ್ಯಾಪಾರಿ ಪಿ ಸಂತೋಷ್ 2014ರಿಂದಲೂ ಮನ್ ಕಿ ಬಾತ್ ಕಾರ್ಯಕ್ರಮ ಕೇಳುತ್ತಿದ್ದೇನೆ, ಕಳೆದ 20 ವರ್ಷಗಳಿಂದ ತೈಲ ವ್ಯಾಪಾರ ನಡೆಸುತ್ತಿದ್ದು ಆನ್ಲೈನ್ ವ್ಯಾಪಾರಕ್ಕೆ ಹೆಚ್ಚು ಒತ್ತು ನೀಡಿದ್ದೆ. ನಗದು ರಹಿತ ವ್ಯಾಪಾರದಿಂದ ಲಕ್ಕಿ ಗ್ರಾಹಕದ ಮೂಲಕ ದೊರೆತ ಹಣವನ್ನು ನಿರ್ಗತಿಕ ಮಹಿಳೆಯೊಬ್ಬರಿಗೆ ನೀಡಿದ್ದನ್ನು ಮಾಧ್ಯಮಗಳ ಮೂಲಕ ತಿಳಿದ ಪ್ರಧಾನಿ 2017ರ ಫೆಬ್ರವರಿಯಲ್ಲಿ ಬಿತ್ತರಗೊಂಡ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನನ್ನ ಹೆಸರನ್ನು ಉಲ್ಲೇಖಿಸಿ ಪ್ರಶಂಸಿಸಿದ್ದರು. ಇದು ಮತ್ತಷ್ಟು ಸಮಾಜ ಸೇವೆಗೆ ತೊಡಗಿಕೊಳ್ಳಲು ಸ್ಫೂರ್ತಿ ನೀಡಿದೆ ಎಂದರು. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದ ದುಲೈಸಾಬ್ ಪುತ್ರಿ ಇರ್ಫಾನ್ ಬೇಗಂ ನಿತ್ಯ 5 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗುತ್ತಿದ್ದನ್ನು ಉಲ್ಲೇಖಿಸಿದ್ದರು. ವಿದ್ಯಾರ್ಥಿನಿ ಇರ್ಫಾನ್ ಬೇಗಂ स्कूल में हर सैटरडे मन की बात प्रोग्राम आता था, उसमें मोदी जी जो भी बच्चों को कोई तो प्रॉब्लम रहता है सॉल्व करती मिलके एक
पत्र लिखो, खत लिखो बोले थे, उसमें हमारे सोनो जो भी गांव की प्रॉब्लम है तो लिखो बोल के बोले थे। हमें एक खत लिखे थे, उससे हमारे गांव को बस पहले नहीं आती थी, फिर हम पैदल जाते थे। कोनेयल्ली मत्तोम्मे मुख्यांशगळु। ದೇಶದ 129 ಜಿಲ್ಲೆಗಳ ನಗರಗಳಿಗೆ ಅನಿಲ ಪೂರೈಸುವ ಯೋಜನೆಗೆ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಭೇಟಿ, 5 ಮಹತ್ವದ ಒಡಂಬಡಿಕೆಗಳಿಗೆ ಸಹಿ. ಮೆಟ್ರೋ ರೈಲು ಸೇವೆಗೆ 6 ಬೋಗಿಗಳ ಇನ್ನೊಂದು ರೈಲು ಸೇರ್ಪಡೆ, ಎಚ್ಡಿ ಕುಮಾರಸ್ವಾಮಿ ಅವರಿಂದ ಹಸಿರು ನಿಶಾನೆ. ವ್ಯಾಪಾರಿಗಳಿಗೆ ಬಡ್ಡಿರಹಿತ ಕಿರುಸಾಲ ನೀಡುವ ಮಹತ್ವದ ಬಡವರ ಬಂಧು ಯೋಜನೆಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.